ನಿಮ್ಮ ಮನೆಯ ವಾತಾವರಣ ಪರಿಶುದ್ಧವಾಗಿ ಮನೆ ಮಂದಿಗೆಲ್ಲ ಮಕ್ಕಳಿರ್ಬೋದು ದೊಡ್ಡವರಿಗಿರ್ಬೋದು ಯಾವುದೇ ರೋಗ ರುಜಿನ ಬರದೆ ಎಲ್ಲರೂ ತುಂಬಾ ಚೆನ್ನಾಗಿರ್ಬೇಕಾ ಈ ವಿಡಿಯೋನ ಒಂದು ಚೂರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆನೆ ಬೇರೆಯವರಿಗೆ ಶೇರ್ ಮಾಡಿ ಕೂಡ ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಯಾಕಂತಂದ್ರೆ ನಾವು ನೆಕ್ಸ್ಟ್ ಹಾಕುವಂತ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಲೈಫ್ ಸ್ವಾಗತ ಇವತ್ತು ನಾನು ನಿಮ್ಗೊಂದು ಸಾಂಬ್ರಾಣಿ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೇನೆ ಇದು ಹೇಳಿದರೆ ನಿಮ್ಗೆ ಸಾಂಬ್ರಾಣಿ ಸಾಮಾನ್ಯವಾಗಿ ನೀವು ಎಲ್ಲರೂ ನೋಡ್ತೀರ ಸಾಂಬ್ರಾಣಿ ಅಂತೇವೆ ಅಂದರೆ ಆ್ಯಕ್ಚುಲಿ ತಮಿಳ್ನಲ್ಲಿ ಸಾಂಬ್ರಾಣಿ ಹೇಳ್ತಾರೆ ಹಿಂದಿಯಲ್ಲಿ ಲೋಬಾನ ಹೇಳ್ತಾರೆ ಆ್ಯಕ್ಚುಲಿ ನೇಮು ಅದರದ್ದು ಏನೋ ಇದೆ ಇಂಗ್ಲೀಷ್ನಲ್ಲಿ ಏನೋ ಒಂದು ನೇಮ್ ಇದೆ ನನಗೆ ನೆನಪಾಗ್ತಾ ಇಲ್ಲ ಇದನ್ನು ಇದು ಆ್ಯಕ್ಚುಲಿ ನಾವೊಂದು ನಾಟಿಕ್ ಗ್ರೈನ್ಸ್ ಅಂತ ತಿಳ್ಕೊಂಡಿದ್ದೆ ಅಲ್ಲಿಂದ ತೊಗೊಂಡಿರೋದು ಇದರದ್ದು ವಿಶೇಷತೆ ಏನಂತೇಳಿದರೆ ಇದು ಪ್ಯೂರ್ ಸಾಂಬ್ರಾಣಿ ಬೇರೆ ನಿಮಗೆ ಸಾಂಬ್ರಾಣಿ ಸಿಗ್ತದೆ ಬಟ್ ಅದು ಏನಾಗಿರ್ತದೆ ಅಂತ ಹೇಳಿದ್ರೆ ಸಾಮಾನ್ಯ ಕೆಲಸ ಮಿಕ್ಸ್ ಮಾಡಿರ್ತಾರೆ ಬೇರೆ ಕೆಮಿಕಲ್ಸ್ ಮಿಕ್ಸ್ ಆಗುತ್ತೆ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ ಇದು ಆ ರೀತಿಯಲ್ಲ ಈ ನಾಟಿ ಗ್ರೈನ್ಸ್ ಅಂತ ತೊಗೊಂಡು ಅಲ್ಲಿಂದ ನಾನು ತಗೊಂಡಿರೋದು ಇದು ಪ್ಯೂರ್ ಸಾಂಬ್ರಾಣಿ ಯಾವುದೇ ರೀತಿ ಮಿಕ್ಸ್ ಇಲ್ಲ ಏನಿಲ್ಲ ಇದು ಮರದಿಂದ ಮರದ ಅಂಟಿನಿಂದ ಮಾಡುವಂಥದ್ದು ನಿಮ್ಗೆ ಗೊತ್ತಿರ್ಬೋದು ಈಗ ರಬ್ಬರ್ ಇದೆಯಲ್ಲ ರಬ್ಬರ್ ಹ್ಯಾಕ್ ತೆಗಿತಾರೆ ಅದೇ ರೀತಿಯಲ್ಲಿ ಅಂದರೆ ಮರದ ತೊಗಟನ್ನು ಟ್ಯಾಪ್ ಮಾಡಿ ಅದರಿಂದ ರಸ ಬರುತ್ತಲ್ಲ ಆ ರಸದಿಂದ ತೆಗೆಯುವಂಥದ್ದು ಸಾಂಬ್ರಾಣಿ ನೋಡಿ ಈ ಸಾಂಬ್ರಾಣಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೇವೆ ಯೂಸ್ ಮಾಡ್ತಾ ಇದ್ದೇನೆ ಹಾಗಾಗಿ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ನಿಮಗೆ ಇದ್ರ ಬಗ್ಗೆ ಹೇಳೋಣ ಅನಿಸ್ತು ಅದಕ್ಕಾಗಿ ನಿಮ್ಮ ಜೊತೆಗೆ ಈ ಸಾಂಬ್ರಾಣಿ ಬಗ್ಗೆ ಶೇರ್ ಮಾಡ್ಕೊತಾ ಇದ್ದೇನೆ ಹೆಚ್ಚಿನವ್ರಿಗೆ ಗೊತ್ತಿರ್ತದೆ ಸಾಮಾನ್ಯವಾಗಿ ಏನಂದರೆ ಸೌತ್ ಇಂಡಿಯಾದ ಹೆಚ್ಚು ಕಡಿಮೆ ಎಲ್ಲರ ಮನೆಯಲ್ಲಿ ಕೂಡ ಈ ಸಾಂಬ್ರಾಣಿ ಹಾಕುವಂಥ ಒಂದು ಅಗುಷ್ಟಿಕೆಯ ಇದಿರ್ತದೆ ಅಂದರೆ ಒಂದು ಪಾತ್ರೆ ಇರ್ತದೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರ್ತದೆ ನೀವು ನೋಡಿರ್ಬೋದು ನೀವು ಈ ಸಾಂಬ್ರಾಣಿಯನ್ನು ಪ್ರತಿದಿನ ಸಾಯಂಕಾಲ ಮನೆಯಲ್ಲಿ ಹಚ್ಚಿಟ್ಟಿರ್ತೀಯಲ್ಲ ನಿಮ್ಗೆ ಏನಾಗ್ತದೆ ಅಂತೇಳಿದರೆ ಒಂದು ನಿಮಗೆ ಮನೆಯಲ್ಲಿರುವಂಥ ಏನಿರ್ತದೆ ವಾಯು ಇದೆಯಲ್ಲ ಅಥವಾ ಗಾಳಿ ಗಾಳಿಯ ಗಾಳಿಯಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಅಂದರೆ ಒಂದು ಸ್ವಲ್ಪ ಇಂಪ್ಯೂರ್ ಆಗಿರ್ತದೆ ಅದು ಪ್ಯೂರ್ ಆಗ್ತದೆ ಉತ್ತಮವಾದ ಗಾಳಿ ನಿಮಗೆ ಸಿಗ್ತದೆ ಸೇವನೆ ಮಾಡಲಿಕ್ಕೆ ಅದಾದ ಮೇಲೆ ಇನ್ನೊಂದು ಹೇಳಿದರೆ ಈ ಮಕ್ಕಳಿಗೆ ಕೂಡ ಮಕ್ಕಳಿಗೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಮಕ್ಕಳನ್ನ ಸ್ನಾನ ಮಾಡಿಸಿದ ಮೇಲೆ ತೊಟ್ಲು ಕೆಳಗಡೆ ಈ ಸಾಂಬ್ರಾಣಿಯನ್ನು ಹಾಕಿ ಹೊಗೆ ಹಾಕಿ ತೊಟ್ಲು ಕೆಳಗಡೆ ಇಡ್ತಾರೆ ಆ್ಯಕ್ಚುಲಿ ಏನಕ್ಕೆ ಹೇಳಿದರೆ ಒಂದು ಅವರಿಗೆ ತಲೆ ಕೂದಲು ಡ್ರೈ ಆಗಲಿಕ್ಕೆ ಇನ್ನೊಂದು ಏನು ಮಾಡ್ತಾರೆ ಇನ್ನೊಂದು ಏನಂತೇಳಿದರೆ ಆ ಮಕ್ಕಳು ಅದನ್ನು ಬ್ರೀದ್ ಮಾಡಿದರೆ ಅಂದರೆ ಉಸಿರು ಆಟದಲ್ಲಿ ಉಸಿರಿ ಉಸಿರಲ್ಲಿ ಈ ಸಾಂಬ್ರಾಣಿ ಹೊಗೆಯನ್ನು ತಗೊಂಡ್ರೆ ಅವರ ಶ್ವಾಸಕೋಶ ಕೂಡ ಶುದ್ಧ ಆಗ್ತದೆ ಮತ್ತು ಯಾವುದೇ ರೀತಿಯ ಕಾಯಿಲೆಗಳು ಬರಲ್ಲ ಅಂತಲೇ ಹೇಳ್ತಾರೆ ಕೋಲ್ಡ್ ಇದ್ದರೂ ಕೂಡ ಕ್ಲಿಯರ್ ಆಗ್ತದೆ ಅಂತಲ್ಲಿ ಹೇಳ್ತಾರೆ ಇದರ ಇನ್ನೊಂದು ಉಪಯೋಗ ಏನಂತೇಳಿದರೆ ಈ ಕೂದಲಿಗೆ ನಾವು ಸಾಂಬ್ರಾಣಿ ಹೊಗೆಯನ್ನು ಹಿಡಿಯೋದ್ರಿಂದ ಕೂದಲು ತುಂಬ ಗಟ್ಟಿ ಆಗ್ತದೆ ಅಂತೇಳಿ ಹೇಳ್ತಾರೆ ಅಂದರೆ ರೂಟ್ಸ್ ಇದೆಯಲ್ಲ ರೂಟ್ಸ್ ತುಂಬ ಸ್ಟ್ರಾಂಗ್ ಆಗ್ತದೆ ಮತ್ತು ಕೂದಲು ಕೂಡ ಒಂದು ರೀತಿ ನಿಮಗೆ ಆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ಈಗ ನಮ್ಗೆ ಸಿಟಿಯಲ್ಲಿ ರೀ ಪ್ರಾಬ್ಲಮ್ ಏನು ಅಂತೇಳಿದ್ರೆ ಈ ಇದನ್ನು ಎಲ್ಲಿಂದ ತರೋದು ಅಂತ ಯಾಕೆ ಸಾಂಬ್ರಾಣಿಯನ್ನು ನಾವು ಹೊಗೆ ಹಾಕಬೇಕು ಅಂದರೆ ಬೇಕಾಗ್ತದೆ ಇದ್ಲಿ ನಾವು ಏನು ಮಾಡೋದು ಅಂತ ಅದಕ್ಕೆ ನಾನೊಂದು ನಿಮಗೆ ಸಿಂಪಲ್ ಟ್ರಿಕ್ಸನ್ನು ಹೇಳ್ಕೊಡ್ತೇನೆ ಹಾಗೂ ಹಳ್ಳಿಯಲ್ಲಿ ಬಿಡಿ ನಮ್ಗೆ ಇದ್ಲು ಸಿಗ್ತದೆ ಪ್ರಾಬ್ಲಮ್ ಆಗಲ್ಲ ಸಿಟಿಯಲ್ಲಿ ಹೇಗೆ ಮಾಡಬೇಕು ಅನ್ನೋ ಅದೊಂದು ಸಿಂಪಲ್ ಟ್ರಿಕ್ಸನ್ನು ನಿಮ್ಗೆ ನಾನು ಇದ್ದೇನೆ ಅದಾದಮೇಲೆ ಇನ್ನೊಂದು ಏನು ಅಂತೇಳಿದ್ರೆ ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ರು ರೆಫರ್ ಮಾಡಿರೋದು ರೆಫರ್ ಮಾಡಿ ನಾನು ಅಲ್ಲಿಂದ ಅವರಿಂದ ತೊಗೊಳ್ತಾ ಇದ್ದೇನೆ ಇದರದ್ದು ಫೋನ್ ನಂಬರ್ಸು ಎಲ್ಲೋದು ನಾನು ನಿಮಗೆ ವಿಡಿಯೋದಲ್ಲಿ ಕೂಡ ಹೇಳ್ತೇನೆ ಅದೇ ರೀತಿಯಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಹಾಕಿರ್ತೇವೆ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು ತರಿಸ್ಕೊಳ್ಬೋದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅವ್ರ ಹತ್ರ ಎಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ ಎಲ್ಲೋದು ಪ್ಯೂರ್ ಅಂದರೆ ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಇಲ್ಲದಿರುವಂಥ ಪ್ರಾಡಕ್ಟ್ಸ್ ತುಂಬ ಇದೆ ಈಗ ನಾವು ಇದನ್ನು ಹ್ಯಾಗ್ ಮಾಡೋದು ಅಂತಕೊಂಡು ಹೇಳ್ಕೊಡ್ತೇನೆ ನೀವೇನು ಮಾಡಿ ಅಂತ ಹೇಳಿದರೆ ಒಂದು ತೆಂಗಿನ ಚಿಪ್ಪನ್ನು ತಗೊಳ್ಳಿ ಬೇಕಾದ್ರೆ ನಿಮ್ಗೆ ಜಾಸ್ತಿ ಬೇಕಾದ್ರೆ ಫುಲ್ ಚಿಪ್ ತೊಗೊಳ್ಬೋದು ನಾನು ಅರ್ಧ ತೊಗೊಂಡಿದ್ದೆ ಯಾಕಂದರೆ ಸ್ವಲ್ಪ ಸಾಕಾಗುತ್ತೆ ನಾವು ಯೂಸ್ವಲಿ ಅರ್ಧ ಅರ್ಧ ಚಿಪ್ಪನ್ನು ಉಪಯೋಗಿಸ್ತೇವೆ ಅರ್ಧ ಚಿಪ್ ತೊಗೊಂಡು ಇದನ್ನು ಸ್ಟೌವ್ನಲ್ಲಿಟ್ಟು ನಾವು ಬೆಂಕಿನ ಇದಕ್ಕೆ ಸ್ಟವ್ನಲ್ಲಿಟ್ಟು ಬೆಂಕಿಗೆ ಹಚ್ ಬೆಂಕಿ ಹಚ್ಚಬೇಕು ಇದಕ್ಕೆ ನೋಡಿ ಸ್ಟೌವ್ನಲ್ಲಿ ಈ ಥರ ಇಟ್ಬಿಡಿ ಬರಿಗಾಯಲ್ಲಿ ಹಿಡ್ಕೊಬೇಡಿ ನಾನು ಇಡ್ತಾ ಇದ್ದೇನೆ ಕೊನೆ ನಾನು ಇಕ್ಕಳ ಅಥವಾ ಬೇರೆ ಇನ್ನೇನಾದರೂ ಉಪಯೋಗಿಸಿ ಯಾಕಂದರೆ ಅದು ಬೆಂಕಿ ತೊಗೊಂಡ್ಮೇಲೆ ನಿಮಗೆ ಕೈ ಮುಟ್ಲಿಕ್ಕೆ ಮುಟ್ಲಿಕ್ಕಾಗಲ್ಲ ಮತ್ತು ಇನ್ನೊಂದು ಇದನ್ನು ಮಕ್ಕಳ ಹತ್ರ ಮಾಡ್ಲಿಕ್ಕೆ ಬಿಡಬೇಡಿ ನೀವೇ ಮಾಡಿ ಯಾಕಂದ್ರೆ ಮಕ್ಕಳು ಮತ್ತು ಮೈ ಕೈ ಸುಟ್ಕೊಳ್ತಾರೆ ಕೇರ್ಫುಲ್ ಆಗಿರಬೇಕಾಗತ್ತೆ ನೋಡಿ ಈ ಥರ ಇಕ್ಕಳು ಅಥವಾ ಚಿಮಟದಲ್ಲಿ ತೊಗೊಂಡು ಈ ರೀತಿಯಲ್ಲಿ ಬೆಂಕಿ ಬೆಂಕಿ ಹೇಗೆಡ್ಸ್ಕೊಳ್ಳಿ ಅದಕ್ಕೆ ಬೆಂಕಿ ಹಿಡಿತಾ ಇದೆ ಈಗ ಯೂಶ್ವಲಿ ಏನಾಗುತ್ತೆ ಅಂದರೆ ಕಾಯಿ ಚಿಪ್ಪಿಗೆ ತುಂಬ ಬೇಗ ಬೆಂಕಿ ಹಿಡ್ಕೊಳ್ತದೆ ಯಾಕಂದರೆ ಅಲ್ಲಿ ಎಣ್ಣೆ ಪಸೆ ಇರ್ತದಲ್ಲ ಸಾಮಾನ್ಯವಾಗಿ ಬೇಗ ಬೆಂಕಿ ಹಿಡ್ಕೊಳ್ತದೆ ಅದಕ್ಕೆ ಕಾಯಿ ಚಿಪ್ಪನ್ನು ಉಪಯೋಗಿಸ್ತಾ ಇದ್ದೇನೆ ನಾನು ಈಗ ಬೆಂಕಿ ಹಿಡ್ಕೊಂಡಿದ್ದೆ ನೋಡಿ ಈಗ ಇದನ್ನು ನಾನು ನಮ್ಮ ಅಗ್ಗಸ್ಟಿಗೆ ಯೂಸಲ್ಲಿ ನಾವು ಯೂಸ್ ಮಾಡುವಂಥದ್ದು ಆಲ್ರೆಡಿ ಸ್ವಲ್ಪ ಅದರಲ್ಲಿ ಕೆಂಡ ಇದೆ ಇದಕ್ಕೆ ಹಾಕಿಬಿಡ್ತೇನೆ ಹಾಕಿ ಅದು ಇನ್ನೊಂದು ಸ್ವಲ್ಪ ಬೆಂಕಿ ಇದಾಗಬೇಕು ಅಂದರೆ ಕೆಂಡ ಆಗಬೇಕು ಕೆಂಡ ಆಗೋರೆ ವೆಯ್ಟ್ ಮಾಡೋಣ ನೋಡಿ ಉರಿತಾ ಇದೆ ಇನ್ನೊಂದು ಸ್ವಲ್ಪ ಒಂದು ಎರಡು ನಿಮಿಷದೊಳಗಡೆ ಅದು ಕೆಂಡ ಆಗುತ್ತೆ ಕೆಂಡ ಆದಾಗ ನಾವು ಅದಕ್ಕೆ ಲೋಬಾನವನ್ನು ಹಾಕ್ಬೋದು ಇನ್ನೊಂದು ಏನು ಮಾಡಿ ಅಂತೇಳಿದರೆ ನೀವು ಸಾಮಾನ್ಯವಾಗಿ ಈ ಥರ ಅಗ್ಗಷ್ಟಿಗೆ ನಾವು ಹಾಕುವಾಗ ಸುತ್ತಮುತ್ತ ಯಾವುದೇ ರೀತಿ ಪೇಪರ್ ಅಥವಾ ಯಾವುದಾದ್ರು ಬೆಂಕಿ ಹಿಡಿಯುವಂಥ ಐಟಮ್ಸ್ ಯಾವುದೂ ಇಡಬೇಡಿ ಆದಷ್ಟು ಎಲ್ಲಿಯಾದ್ರೂ ಒಂದು ಮಿಡ್ಲ್ ಪ್ಲೇಸ್ನಲ್ಲಿ ಇಟ್ಕೊಳ್ಳಿ ಅಕ್ಕಪಕ್ಕದಲ್ಲಿ ಯಾವುದು ಕೂಡ ಬೆಂಕಿ ಹಿಡಿಯುವಂಥ ಐಟಮ್ಸ್ ಏನೂ ಇಟ್ಟಿರಬೇಡಿ ಕೇರ್ಫುಲ್ ಆಗಿರಿ ನೋಡಿ ಸಾಮಾನ್ಯವಾಗಿ ಈ ಲೋಬನ್ ಅಥವಾ ಸಾಂಬ್ರಾಣಿ ಏನಿದೆ ಈ ರೀತಿ ಪೀಸ್ಗಳಲ್ಲಿ ಬರ್ತದೆ ಇದನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಕ್ಲೀನಾಗಿ ಯಾವುದಾದ್ರು ಒಂದು ಕುಟಾಣಿಯಿಂದ ಗುದ್ದಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಕೆಂಡ ರೆಡಿಯಾಗಿದೆ ಇದಕ್ಕೀಗ ನಾನು ನಿಮಗೆ ಸಾಂಬ್ರಾಣಿಯನ್ನು ಹಾಕಿ ತೋರಿಸ್ತೇನೆ ನೋಡಿ ಯಾವ ರೀತಿ ಹೊಗೆ ಬರ್ತದೆ ನೋಡಿ ನಾನು ಸ್ವಲ್ಪ ಹಾಕಿದ್ದೇನೆ ಅಷ್ಟೇ ಇಷ್ಟು ಚೆನ್ನಾಗಿ ಹೊಗೆ ಬರುತ್ತೆ ಈಗ ನೀವು ಏನು ಮಾಡಬೇಕಂದ್ರೆ ಮನೆಯ ಎಲ್ಲಾ ರೂಮ್ನಲ್ಲಿ ಒಂದೊಂದು ಒಂದು ಎರಡು ಎರಡು ನಿಮಿಷ ಇಟ್ಟರೂ ಸಾಕು ಆ ರೂಮ್ ಒಳಗಡೆ ಯಾವುದೇ ರೀತಿಯ ಕ್ರಿಮಿಕೀಟಗಳಿದ್ರು ಕೂಡ ಸತ್ತು ಹೋಗ್ತವೆ ಮತ್ತು ಫ್ರೆಶ್ನೆಸ್ ಇರ್ತದೆ ಇನ್ನೊಂದು ಹೇಳಿ ನೀವು ಈ ರೀತಿ ಅಗಸ್ಟಿಗೆ ಹಚ್ಚಿ ನೀವು ಮಲ್ಕೊಂಡ್ರ ಇದೆಯಲ್ಲ ಮಲ್ಕೊಳ್ಳುವಾಗ ಈ ಥರ ಎಲ್ಲ ಹಚ್ಚಿ ಆ ಒಂದು ರೀತಿಯ ಫ್ರಾಗ್ರೆನ್ಸ್ ಇದೆಯಲ್ಲ ಅರೋಮಾ ಇದೆಯಲ್ಲ ಆ ಅರೋಮದಿಂದಾಗಿ ನಿಮಗೆ ಒಳ್ಳೆ ನಿದ್ದೆ ಕೂಡ ಬರ್ತದೆ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಮಾತ್ರ ಮಕ್ಕಳಿಂದ ಸ್ವಲ್ಪ ದೂರದಲ್ಲಿಡಿ ಯಾಕಂತ ಹೇಳಿದರೆ ಏನಾದರೂ ಮುಟ್ಟಿದ್ರೆ ಕೈ ಸುಟ್ಕೊಳ್ಬೋದು ಸ್ವಲ್ಪ ಕೇರ್ಫುಲ್ ಆಗಿರಿ ಮತ್ತಿಲ್ಲ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ನೀವು ಸಾಮಾನ್ಯವಾಗಿ ಯೂಸ್ ಮಾಡಿರ್ತೀರ ನಾನೇನು ಹೊಸದಾಗಿ ಹೇಳಬೇಕಿಲ್ಲ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು